ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಫಸ್ಟ್ ರಿಸೀವ್ ಕಾಲ್ ಬಂದಿದೆ, ಹೋಗ್ತಾಯಿದ್ದೀವಿ. ಇಲ್ಲಿ ನಮ್ಮ ಮುಳುಗಿಯಲ್ಲಿ ಒಂದು ಮನೆಯಲ್ಲಿ ಯಾವುದೋ ಹಾವು ಕಾಣಿಸಿಕೊಂಡಿದೆ ಅಂತೆ. ಸೊ ಮನೆ ಒಳಗಡೆ ಹೋಗ್ತಾಯಿದ್ದೀವಿ ಚೆಕ್ ಮಾಡೋಕ್ಕೆ. ಅದು ಸಿಲ್ವರ್ ಕಲರ್ ಇದೆ, ದೊಡ್ಡದಿದೆ ಹಾವು ಅಂತ ಹೇಳಿದ್ದಾರೆ. ಸೊ ಯಾವ ಹಾವು ಅಂತ ಚೆಕ್ ಮಾಡ್ಕೊಳ್ಳೋಣ. ಹಾಗೆ ಲೈನಲ್ಲಿದ್ದರೆ ನಿಮಗೆ ಎಲ್ಲ ಸಾಮಾನು ತೆಗೆದು ತೋರಿಸ್ತೀನಿ. ಸೊ ಸಿಕ್ಕಾಪಟ್ಟೆ ಬಟ್ಟೆ ಇದ್ದಾವೆ. ಸೊ ಇವೆಲ್ಲ ಬಟ್ಟೆ ಕಿತ್ತಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. 1 ತಾಸು ಆಗ್ಬೋದು, 2 ತಾಸು ಆಗ್ಬೋದು, ಹೇಳೋಕ್ಕೆ ಬರಲ್ಲ. ಸೊ ಪ್ರತಿಯೊಂದು ಬ್ಯಾಗು ಬಟ್ಟೆ ಎಲ್ಲ ತೆಗೆದು ಚೆಕ್ ಮಾಡಬೇಕು. ಯಾವ ಬ್ಯಾಗಲ್ಲಿ ಒಕ್ಕೊಂದು ಕೂತಿರುತ್ತೆ, ಇಲ್ಲ ಯಾವ ಚೀಲದಲ್ಲಿ ಒಕ್ಕೊಂದು ಕೂರುತ್ತೆ ಅಂತ ಹೇಳೋಕ್ಕೆ ಬರಲ್ಲ. ಸೊ ಪ್ರತಿಯೊಂದು ಬ್ಯಾಗ್ ತೆಗೆದು ಎಲ್ಲ ಬಟ್ಟೆ ಜಾಡಿಸಿ, ಗಾಡ್ರೇಜ್ಗಳಿದ್ದಾವೆ, ಅವು ಇವು ಏನಾರೋ ಟ್ರಂಕ್ ಇದ್ದಾವೆ. ಸೊ ಎಲ್ಲ ಕಿತ್ತಿ ಪ್ರತಿಯೊಂದು ಮಿಸ್ ಆಗಲಾರದೆ ಚೆಕ್ ಮಾಡಿದ್ರೆ ಹಾವು ಸಿಗುತ್ತೆ. ಈಗ ಸುಮ್ಮನೆ ಹಂಗೆ ತೆಗೆದು ಎಲ್ಲ ಜಾಡಿಸೋಸ್ಕರ ಸಿಗೋಂಗಿಲ್ಲ. ಸೊ ನೋಡಿ, ಇಲ್ಲಿ ಭಾಳ ಸಾಮಾನು ಇದ್ದಾವೆ. ಇಲ್ಚಿಗಳು ಅಲ್ಲಿ ಎಲ್ಲ ಬಟ್ಟೆಗಳು ಕಡ್ದಾಕಿದ್ದಾವೆ ನಮ್ಮಲ್ಲಿ. ಸೊ ಅಲ್ಲಿ ಇಲ್ಚಿ ಗುಡುಗಿದ್ದಾವೆ. ಸೊ ಎಲ್ಲ ಸರಿಸಿ ನೋಡ್ತಾ ಇದ್ದೀವಿ. ಸೊ ನೋಡೋಣ ಯಾವ ಹಾವು ಅಂತ. ಸಿಕ್ಬಿಡ್ಲಪ್ಪ, ಅವತ್ತಾದಂಗೆ ಆಗ್ಬಾರ್ದು. ಸಿಕ್ಬಿಡ್ಲ ಇದು ಬಿಡು, ಮಾಡಪ್ಪ ಗಾರೇಜ್ ಬಿಡು. ಇಲ್ಲ ಇಲ್ಲ ಕಲೇದು ನಿಮಗೆ ಸಾಕು. ಹಾಕಿನ ಇಲ್ಲ ಕೊಟ್ಟಾರ ಕುಡಿಲಿ. ಹೇಳಿಲ್ಲ ಸೊ ಎಲ್ಲ ಸಾಮಾನು ತೆಗೆದು 2 ತಾಸಾತು ಹುಡುಕ್ತಾ ಮೂಲೆಯಲ್ಲಿ ಟ್ರಂಕ್ ಕೆಳಗಡೆ ಕುಂತಿತ್ತು. ಸೊ ಇದು ಹಾವು ಬಂದುಬಿಟ್ಟು ಇಂಗ್ಲೀಷಲ್ಲಿ ಕಾಮನ್ ರಿಕೆಟ್ ಅಂತಾರೆ. ಸೊ ಕನ್ನಡದಲ್ಲಿ ನಮ್ಮ ಮೈಸೂರು ಸೈಡು, ಬೆಂಗಳೂರು ಸೈಡ್ ಎಲ್ಲ ಕಡೆ ಆಭರಣದ ಹಾವು ಅಂತಾರೆ. ಬಟ್ ನಮ್ಮ ಹಳ್ಳಿ ಸೈಡೆಲ್ಲ ಇದನ್ನು ನೋಡಿಬಿಟ್ರೆ ಬಾಳಿ ಹೊಡ್ಕ ಅಂತ ಕರೀತಾರೆ. ಸೊ ಇದು ನಾನು ವಿನಮಸ್ಸು, ಬಟ್ ಭಾಳ ಅಗ್ರೆಸಿವ್ ಸ್ನೇಕ್ ಇದು, ಆ್ಯಂಡ್ ಫುಲ್ಲು ಸ್ಮೂತು. ಸೊ ಹುಚ್ಚು ಚಕರ ಹೆಂಗೆ ಬೇಕಂಗೆ ಹಿಡಿದ್ರೆ ಭಾಳ ಭಯಂಕರವಾಗಿ ಕಡಿತ್ತೆ, ಬಟ್ ಏನು ಪ್ರಾಬ್ಲಮ್ ಇಲ್ಲ. ನಾನು ವಿನಮಸ್ಸು. ಸೊ ಆದಷ್ಟು ಎಷ್ಟು ಸೂಕ್ಷ್ಮದಿಂದ ಹ್ಯಾಂಡಲ್ ಮಾಡ್ತೀವಿ ಅಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ಬೋದು. ಸೊ ಸೇಫಾಗಿ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಫೈನಲಿ 2 ತಾಸು ಆದ ಮ್ಯಾಗೆ ಸಿಕ್ಕಿದೆ ಹಾವು, ಪ್ರತಿಯೊಂದು ಬಟ್ಟೆ ಚೆಕ್ ಮಾಡಿದ ಮ್ಯಾಗೆ. ಸೊ ಹಾವು ನೋಡಿ ಈ ಟೈಪ್ ಇರುತ್ತೆ. ಸೊ ಇದ್ರ ಪ್ಯಾಟರ್ನು ಡಿಸೈನ್ ಬಂದುಬಿಟ್ಟು ಈ ಟೈಪ್ ಇರುತ್ತೆ. ಸೊ ರೆಸ್ಕ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನೋಡಿದ್ರಲ್ಲ ಗಾಯ್ಸ್, ಈಗ ಇವರು ಅಲ್ಲಿ ತಂದ್ರ ಮನೆಯಲ್ಲಿ ಹಾವು ಭಾಳ ಕಷ್ಟಪಟ್ಟು ಲಾಸ್ಟ್ ಟೈಮ್ ಹಾಕಿದ್ರಿ, ಬಟ್ ಈ ಟೈಮ್ ಟೀಮ್ ಇಷ್ಟು ಸ್ವಚ್ಛ ಇಡದಂತ ಒಳ್ಳೇದಂತ ಭಾಳ ಸಿಕ್ಕಿದೀನಿ. ಸೊ ಅಲ್ಲೆಲ್ಲ ಇಲ್ಚಿ ಗಿಲ್ಚಿ ಓಡಾಡ್ತಾ ಇದ್ವಿ, ಆ ಸ್ಮೆಲ್ ನೋಡಿ ಬಂದೈತಿ. ಕಾಮನ್ ಕ್ರಿಕೆಟ್ ಅಪರಾಧ ಹಾವು ಅಂತ ಕನ್ನಡದಲ್ಲಿ ನಮ್ಮ ಸೈಡ್ ಎಲ್ಲ ಬಳಿ ಹೊಡ್ತಾರೆ, ಬಳಿ ಹೊಡ್ತಲ್ಲ. ಬಟ್ ಈಗ ರಿಲೀಸ್ ಮಾಡಿಸ್ಕೊಂಡ್ರೆ ಸೈಜ್ ಬಂದ್ಬಿಟ್ಟು ತೋರಿಸ್ಕೊಂಡ್ರಿ ಹೆಂಗೆ ರೀ. ಪ್ಯಾಟರ್ನು ಡಿಸೈನ್ ಬಂದ್ಬಿಟ್ಟು ಈ ಟೈಪ್ ಇರುತ್ತೆ ನೋಡಿ. ಇಲ್ಲಿ ಚೆಲ್ಲಿ ಮ್ಯಾಗ ಹಿಂಗೆ 2 ಸ್ಟ್ರಿಪ್ಸ್ ಇರ್ತವೆ, ಮತ್ತು ಬಾಡಿ ಎಲ್ಲ ಈ ಕಲರ್ ಇರುತ್ತೆ ನೋಡಿ. ಇಲ್ಲಿ ಲಾಂಗ್ ನಾನು ವಿನಮಸ್ಸು, ಕಡಿದ್ರೆ ಏನಾಗಲ್ಲ, ಬಟ್ ಕಡೆದು ಭಯಂಕರ ಕಡಿತೈತೆ ಸಿಟ್ಟು ಬಂದರೆ. ಹಿಂಗೆ ಎಸ್ ಟೈಪ್ ಫೋಲ್ಡ್ ಆಗಿ ಎಗ್ರಿ ಎಗ್ರಿ ಹೊಡಿತೈತೆ. ಇದೇ ಹಾವು ಅದು, ಕಾಮನ್ ಟ್ರಿಂಕೆಟ್ ಅಂತ ನೋಡಿ. ಇಲ್ಲಿ ಈಗ ರಿಲೀಸ್ ಮಾಡ್ತೀನಿ, ನೋಡ್ತಾ ರೀ. ಸೈಜ್ ಬಂದ್ಬಿಟ್ಟು ಇಷ್ಟೇ ಉದ್ದ ಬೆಳೆದು, ಜಾಸ್ತಿ ಉದ್ದನೂ ಬೆಳೆಯಲ್ಲ ಇದು. ಇದೇ ಏನಿಲ್ಲ ಅಂದ್ರೆ ಒಂದು 7-8 ಇಯರ್ಸ್ ಇಂದು, ಜಾಸ್ತಿ ಉದ್ದನೂ ಬೆಳೆಯಲ್ಲ. ನೋಡಿದ ಕೂಡ ಹೇಳ್ಬೋದು ದಪ್ಪ ಬಾಡಿ, ದಪ್ಪ ಮತ್ತು ಉದ್ದ ಭಾಳ ದಿವಸಲ್ಲೇ ತಿಂದು ಬೆಳೆದೈತಿ. ಸೊ ಸೇಫ್ ಜಾಗದಲ್ಲಿ ರಿಲೀಸ್ ಮಾಡೋಣ, ಹಂಗೆ ನೋಡ್ತಾ ರೀ. ಚಲಿಲೇಸಿ ಬಾಲಮಟ್ಟ ಆ ಕಲರ್ ಇರುತ್ತೆ. ಸೊ ಬಾಲಗಡೆಯಿಂದ ಈ ಟೈಪ್ ಕಟ್ಟಿಗೆ ಇದ್ದಂಗೆ ಇರುತ್ತೆ, ಜಲ್ದಿ ಕಂಡಿಡಿಯಕ್ಕಾಗಲ್ಲ.
ಹೋಗೋದು ಸ್ಲೋ, ಇದು ಸ್ಪೀಡ್ ಇರಲ್ಲ. ಒಂದು ಹೋಲ್ ಇದೆ, ಹುಡುಗ ತೋರಿಸ್ತೇನೆ ನೋಡಿ, ಹೋಲಲ್ಲಿ ಬಿಡೋಣ ಶೇಫ್ ಜಾಗ. ಹಾಂ ಹೋಗ್ತೇನ, ಬಿಡುತ್ತೆ ನೋಡ್ರಿ. ಈಗ ನೋಡ್ತಾರೆ ಸಾಕು, ಕ್ಲೀನ್ ಮಾಡ್ಬಿಡು. ಸೊ ಜಸ್ಟ್ ಈಗ ಒಂದು ಸೆಕೆಂಡ್ ರೆಸ್ಕ್ಯೂ ಕಾಲ್ ಬಂದಿದೆ. ಸೊ ಹೋಗೋಣ ಮಸೀದಿಯಲ್ಲಿ, ಏನೋ ರಾಕ್ಷಣೆ ಕೆರೆ ಬಂದಿದೆ ಅಂತೆ. ಸೊ ಹೋಗಿ ತೋರಿಸ್ತೀವಿ. ಸೊ ನಾವು ಇಲ್ಲಿ ಗ್ರೌಂಡಲ್ಲಿ ಕುಂತಿದ್ವಿ ಹುಟ್ಟರು ಸಮೇತ ನೋಡಿ ಇಲ್ಲಿ. ಸೊ ಹೋಗೋಣ ಬನ್ನಿ, ಹೋಗಿ ನಿಮ್ಗೆ ತೋರಿಸ್ತೀನಿ ಹಂಗೆ ಲೈನಲ್ಲಿ ಇರಿ. ಎರಡನೇ ರೆಸ್ಕ್ಯೂ ಇವತ್ತಿಂದು. ಸೊ ಪಾಪ ಹುಟ್ಟರು ಎಷ್ಟು ಚೆಂದ ಪಬ್ಜಿ ಆಡ್ಕೊಂಡು ಕುಂತಿದ್ರು. ಸೊ ನಾನು ರೆಸ್ಕ್ಯೂ ಕಾಲ್ ಬಂತು ಅಂದ್ಕೊಳ್ಳೆ ಪಾಪ ಪಬ್ಜಿ ಬಿಟ್ಟು ಬರ್ತಾ ಇದ್ದಾರೆ. ಸೊ ಪಾಪ ಹುಡ್ರಿಗೆ ಬೇಜಾರಾಗಿರ್ಬೋದು, ಬಟ್ ಪಬ್ಜಿಕ್ಕಿನ್ನ ಸ್ನೇಕ್ಸ್ ಅಂದರೆ ಭಾರಿ ಇಂಟ್ರೆಸ್ಟ್ ನಮ್ಮ ಹುಡ್ರಿಗೆ. ಸೊ ಹಂಗಾಗಿ ಎಲ್ಲೇ ರೆಸ್ಕ್ಯೂ ಇರಲಿ ಅಣ್ಣ, ನಾನು ಬರ್ತೀನಿ, ನಾನು ಬರ್ತೀನಿ ಅಂತಾರೆ ಹುಡ್ರು. ಸೊ ನನಗೂ ಭಾಳ ಖುಷಿ, ಅವ್ರಿಗೂ ಒಂದು ಇಂಟ್ರೆಸ್ಟ್ ನೋಡ್ಬೇಕಂತ. ಸೊ ಒಳ್ಳೆ ಕೆಲಸ ಇದು. ಸೊ ಹೋಗ್ತಾ ಇದ್ದೀವಿ ಈಗ ದಾರಿಯಲ್ಲಿ. ಇದು ಬಂದುಬಿಟ್ಟು ನಮ್ಮ ರೈಲ್ವೆ ಸ್ಟೇಷನ್ನು. ರೈಲ್ವೆ ಸ್ಟೇಷನಿಂದ ಎಡಕ್ಕೆ ಹೋದರೆ ಜಸ್ಟ್ ಒಂದು 100 meters ಅದಕ್ಕೂಳೆ ರೈಲ್ವೆ ಗೇಟ್ ಬರುತ್ತೆ. ಹಾಗೆ ರೈಲ್ವೆ ಗೇಟ್ಗೆ ಹೋಗ್ತಾ ಹೋಗ್ತಾ ಇಲ್ಲಿ ಲೆಫ್ಟ್ ಸೈಡು ನಮ್ಮ ಹುಲಿಗಮ್ಮ ಟೆಂಪಲ್ಗೆ ಹೋಗೋ ರೂಟ್ ಬರುತ್ತೆ. ಇಲ್ಲಿ ನೋಡಿ ಕಮಾನ್ ಕಾಣ್ತಾ ಇದೆ. ಸೊ ಇದು ರೈಲ್ವೆ ಗೇಟು ನಮ್ಮ ಹುಲಿಗಿ ಮುನ್ರಾಬಾದ್ ಆರ್ಎಸ್ಸಿಂದು. ಸೊ ಜಸ್ಟ್ ಇಲ್ಲಿಂದ ಒಂದು 50 meters ದೂರದಲ್ಲೇ ಮಸೀದಿದೆ ನೋಡಿ. ಇಲ್ಲಿ ಎದುರುಗಡೆ ಕಾಣ್ತಾ ಇರೋದು ಬಿಲ್ಡಿಂಗು, SBI ಬ್ಯಾಂಕ್ ಇದೆ. SBI ಬ್ಯಾಂಕ್ ಬಗಲಗಡೆ ಮಸೀದಿ ಅಲ್ಲಿ ನೋಡಿ ಕಾಣ್ತಾ ಇದೆ. ಅದು ನಿನ್ನೇ ನೋಡಿದ್ದಾರೆ ಅವರು, ಬಟ್ ಅದು ಸಿಗಲಿಲ್ಲ. ಅಲ್ಲಿ ಹೋಲ್ಸಿದ್ದಾವೆ, ಹೋಲ್ಸೇಲ್ ಸಿಗಲಿಲ್ಲ ನೋಡಿ. ಇದೇ ಮಸೀದಿ, ಬಟ್ ಅಚಾನಕ್ ಇವತ್ತು ಬಂದು ಒಂದು ಪಾಟಿ ಬಂದು ಕೆಳಗೆ ಒಕ್ಕಂದಿದೆ ಅಂತೆ. ಸೊ ಅದು ಎಲ್ಲಿ ಹೋಗ್ತಾ ಇಲ್ಲ. ಬಟ್ ಅವರು ಹೊಡೀಲಿಕ್ಕೆ ಕಟ್ಗೆ ತೊಗೊಂಡು ರೆಡಿಯಾಗಿ ನಿಂತಿದ್ದಾರೆ ಆಲ್ರೆಡಿ. ಬಟ್ ಅಚಾನಕ್ಕಾಗಿ ನಮಗೆ ರೆಸ್ಕ್ಯೂ ಕಾಲ್ ಮಾಡಿದ್ದಾರೆ. ಸೊ ಬನ್ನಿ ಹಿಂಗೆ ನಾಗರಾವಿದೆ ಅಂತೆ. ಸೊ ನೋಡಿ ಇಲ್ಲಿ ಮಸೀದಿ, ಇದು ಮಸೀದಿ ಒಳಗಡೆ ಚೆಕ್ ಮಾಡೋಣ ಬನ್ನಿ. ನಾಗರಾವ ಕೆರೆಯವ ಯಾಹವ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳೋಣ. ಅದು ಮೊನ್ನೆನೇ ಸಿಗೋದು ಆ್ಯಕ್ಚುಲಿ, ಬಟ್ ಎಲ್ಲ ಹೆಗ್ಣದು ಹೋಲ್ಸ್ ಭಾಳ ಇದ್ದಾವೆ ಇಲ್ಲಿ ಗುದ್ದುಗಳು. ಸೊ ಹಂಗಾಗಿ ಸಿಗಲಿಲ್ಲ ಅದು. ಇವತ್ತೇನೋ ಪಾಟಿ ಬಂಡಿ ಕೆಳಗೆ ಬಂದು ಸಿಕ್ಕಿದ್ದಕ್ಕೆ ಮೋಸ್ಟ್ಲಿ ಸಿಗ್ಬೋದಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಆಲ್ರೆಡಿ ಭಾಳ ಜನ ನಿಂತಿದ್ದಾರೆ. ಹಾವು ಬಂದುಬಿಟ್ಟು ಎಲ್ಲಿದೆ ಕನ್ಫರ್ಮ್ ಮಾಡ್ಕೊಳೋಣ. ಹಾಂ ನೋಡಿ ಇಲ್ಲಿದೆ ಅಂತೆ ಪಾಟಿ ಬಂಡಿ ಕೆಳಗಡೆ ನೋಡಿ. ಇಲ್ಲಿ ಇಲ್ಲೆಲ್ಲ ಸಾಮಾನು ಇದಾವಲ್ಲ, ಇಲ್ಲಿ ಮೊನ್ನೆ ಹೋಗಿತ್ತು ಸಿಗಲಿಲ್ಲ ಅದು. ಹಂಗಾಗಿ ಇವತ್ತು ಈಸಿಯಾಗಿ ಸಿಗೋ ಚಾನ್ಸಸ್ ಇದೆ, ಬನ್ನಿ ಬೇಗ ಬನ್ನಿ ಅಂತ ಕಾಲ್ ಮಾಡಿದ್ದಾರೆ. ಸೊ ನಾವು ಜಸ್ಟ್ 2 ನಿಮಿಷದಲ್ಲಿ ಬಂದಿದ್ದೀವಿ ನೋಡಿ. ಇಲ್ಲಿ ನಾನು ಕುಂತಿದ್ದೀನಲ್ಲ, ಇಲ್ಲೇ ನಾನು ಎದುರುಗಡೆ ಪಾಟಿ ಬಂಡಿ ಹೇಗೆ ತೆಗಿತೀನಿ. ಅದು ಸುಳಿ ಸುತ್ಕೊಂಡು ಕುಂತಿದ್ದೆ ಅಣ್ಣ, ಸ್ವಲ್ಪ ಹುಷಾರು ಅಂತಿದ್ದಾರೆ. ಫಸ್ಟ್ ಯಾವ ಅಂತ ಕನ್ಫರ್ಮ್ ಆಗಲಿ ನೋಡೋಣ, ಅದ್ರ ಮೇಲೆ ಡಿಪೆಂಡು ಹೆಂಗೆ ರೆಸ್ಕ್ಯೂ ಮಾಡೋದು ಹೆಂಗೆ ಹ್ಯಾಂಡಲ್ ಮಾಡೋದಂತ. ಇದು ಬಂದುಬಿಟ್ಟು ನಾಗರಾವು. ಸೊ ಹುಷಾರಿಂದ ಹ್ಯಾಂಡಲ್ ಮಾಡಬೇಕು. ನ್ಯೂರೋಟಾಕ್ಸಿಕ್ ವಿನಮು, ಫುಲ್ ಅಗ್ರೆಸಿವ್ ಆ್ಯಂಡ್ ಶಾರ್ಪ್ ನಾಗರಾವು ನೋಡಿ ಇಲ್ಲಿ. ಹಂಗಾಗಿ ಎಷ್ಟು ಕೇರ್ಫುಲ್ಲಿಂದ ಹ್ಯಾಂಡಲ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಜಾಸ್ತಿ ಆಟ ಆಡಿಸೋದು, ಸುಮ್ಮನೆ ಅವ್ರಿಗೆ ತೋರಿಸೋದು ಒಳ್ಳೆಯದಲ್ಲ, ಯಾಕಂದರೆ ಎಲ್ಲ ಒಂದೇ ಟೈಪ್ ಇರಲ್ಲ. ಒಂದು ಹಾವು ಫುಲ್ ಶಾರ್ಪ್ ಇರ್ತವೆ, ಒಂದು ಹಾವು ಫುಲ್ ಮೊಗ್ಬಿರ್ತವೆ, ಹೇಳೋಕ್ಕೆ ಬರಲ್ಲ. ಸೊ ಹಂಗಾಗಿ ಯಾವಾಗೂ ಸೇಫ್ಟಿಯಿಂದನೇ ಸೂಕ್ಷ್ಮದಿಂದ ಹ್ಯಾಂಡಲ್ ಮಾಡಬೇಕು. ಸೊ ಅವ್ರಿಗೆ ಈಗ ಕನ್ಫರ್ಮ್ ನಾಗರಾವ್ ಅಂತ ಕನ್ಫರ್ಮ್ ಮಾಡಿಸೋಕ್ಕೆ ಸ್ವಲ್ಪ ಎಡೆ ಎತ್ತಿ ತೋರಿಸ್ತೀನಿ. ಹಂಗಾದರೆ ನಂಬ್ತಾರೆ ಅವರು ಕನ್ಫರ್ಮ್ ನಾಗರಾವ ಅಂತ. ಸೊ ನೋಡಿ ಇಲ್ಲಿ ಎಡಿ ಎಬ್ಸಿದ್ದೀನಿ ಈಗ, ನಾಗರಾವ್ ಅಂತ ಅವ್ರು ಕನ್ಫರ್ಮ್ ಆಯಿತು. ನೋಡಿ ಇಲ್ಲಿ ಹೆಂಗೆ ಮೂಮೆಂಟ್ ಮಾಡ್ತೀವಿ, ಹೆಂಗೆ ಫೋಕಸ್ ಮಾಡುತ್ತೆ ನಾಗರಾವು. ಎಲ್ಲ ಹಾವಂಗೆ ಇದ್ದಂಗೆ ಅಲ್ಲ, ಇದು ಒಂದು ಕಡೆ ಫೋಕಸ್ ಮಾಡಿತ್ತಂದರೆ ಅದು ಫೋಕಸ್ ತಪ್ಪಿಸಂಗಿಲ್ಲ. ಹಾಗಾಗಿ ಜಾಸ್ತಿ ಕಾಡ್ಸೋದು ಬೇಡ, ನೀಟಾಗಿ ಸೇಫ್ಟಿಯಿಂದ ರೆಸ್ಕ್ಯೂ ಮಾಡಿ ಹಾಕೊಂಡು ಹೋಗ್ಬಿಡೋಣ. ಸೊ ಒಂದೇನಾದ್ರು ಚೀಲ ಇಲ್ಲ ಡಬ್ಬಿ ಕೂಡ ಅಂತ ಹೇಳಿದ್ದೀನಿ, ಡಬ್ಬಿ ತರಕ್ಕೆ ಹೋಗಿದ್ದೀನಿ ಹುಡುಗ. ಪ್ಲಾಸ್ಟಿಕ್ ಕಂಟೈನರ್ಲ್ಲಿ ಹಾಕಂದರೆ ನಮಗೂ ಸೇಫ್ಟಿ, ಆ ಹಾವಿಗೂ ಸೇಫ್ಟಿ. ಚೀಲದಲ್ಲಿ ಹಾಕಂದರೆ ಬೈಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನೋಡಿ ಇಲ್ಲಿ ಫುಲ್ ಶಾರ್ಪ್ ಇದೆ ಹಾವು, ಅಷ್ಟು ಸುಲಭ ಹೋಗಂಗಿಲ್ಲ ನಾಗರಾವು. ಹಂಗಾಗಿ ಸ್ವಲ್ಪ ಸೂಕ್ಷ್ಮದಿಂದ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು.
ಯಾಕಂದರೆ ಸೇಫ್ಟಿ ಕಂಟೈನರ್ ಅಲ್ಲಿ ಹಾಕಂದ ಮೇಲೆ ಅದೇನಾದ್ರು ಬೈಟ್ ಮಾಡಿದ್ರು ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ, ನಮಗೇನು ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ನಾವು ಯಾವಾಗಲೂ ಯಾವ್ಯಾವ ರೆಸ್ಕ್ಯೂ ಮಾಡಲಿ ಫಸ್ಟು ಸೇಫ್ಟಿ ಕಂಟೈನರ್ದಲ್ಲಿ ಹಾಕೋದು. ಸೊ ಫೈನಲಿ ಸೇಫಾಗಿ ರೆಸ್ಕ್ಯೂ ಮಾಡಿದ್ದೀವಿ. ಆ್ಯಂಡ್ ಆಮೇಲೆ ನಾವು ರೆಸ್ಕ್ಯೂ ಮಾಡಿದ್ದು ನೋಡಿ ಭಾಳ ಖುಷಿಪಟ್ಟಿದ್ದಾರೆ. ಒಂದು ಹಾವಿನ ಜೀವ ಉಳಿಸಿದ್ದಕ್ಕೆ ಅವ್ರಿಗೂ ಧನ್ಯವಾದ. ಅವ್ರು ಹಾವಿನ ಜೀವ ತಗಲಿಲ್ಲ, ಆಲ್ರೆಡಿ ನಾವು ಕಟ್ಟಿಗೆ ತೊಗೊಂಡು ರೆಡಿ ನಿಂತಿದ್ರು ಅವ್ರು ಹೊಡಿಲಿಕ್ಕೆ. ಬಟ್ ನಮ್ಗೆ ಪರಿಚಯ ಇರೋದರಿಂದ ರೆಸ್ಕ್ಯೂಗೆ ಕಾಲ್ ಮಾಡಿ ಕರೆಸಿದ್ದಾರೆ, ಒಂದು ಹಾವಿನ ಜೀವ ಉಳಿಸಿದ್ದಾರೆ, ಅವ್ರಿಗೂ ಭಾಳ ಧನ್ಯವಾದ. ಸೊ ಹೋಗ್ತಾ ಹೋಗ್ತಾ ಈಗ ರಿಲೀಸ್ ಮಾಡೋಕೆ ಹೋಗಬೇಕು. ನಾನು ಸುತ್ತಮುತ್ತಲು ಎಲ್ಲಿ ಬೇಕಲ್ಲಿ ಬಿಡೋಂಗಿಲ್ಲ, ಒಂದು ಅರ್ಧ ಕಿಲೋಮೀಟ್ರ್ ದೂರ ಹೋಗಬೇಕು. ಸೊ ಇದು ಬಂದುಬಿಟ್ಟು ಮಸೀದಿ ಬಗಲಾಗಿ ಲೆಫ್ಟ್ ಸೈಡ್ ಪೆಟ್ರೋಲ್ ಬಂಕಿಗೆ. ಸೊ ಈಗ ಒಂದು 5-6 ಕಿಲೋಮೀಟ್ರ್ ದೂರ ಹೋಗ್ಬೇಕಂದ್ರೆ ಒಂದು ಅಟ್ಲೀಸ್ಟ್ ಒಂದು 50-100 ರುಪೀಸ್ ಅವ್ರು ಪೆಟ್ರೋಲ್ ಹಾಕ್ಸ್ಕೋಬೇಕು. ಹಿಂಗಾಗಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ ಗಾಡಿಗೆ. ದಾರಿಯಲ್ಲಿ ಎಲ್ಲರೂ ಖಾಲಿ ಆದರೆ ಮತ್ತೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಭಾಳ ಹೊತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ. ನಾವು ರೆಸ್ಕ್ಯೂ ಮಾಡಿದ್ದು ಹಾವಿಲ್ಲಿಂದ ಕಂಟೈನರ್ ನೋಡಿ ಅವರು ಬೇರೆಯವರು ನಂಬರ್ ಇಸ್ಕೊಂತ ಇದ್ದಾರೆ. ಸೊ ಅವ್ರಿಗೂ ಭಾಳ ಧನ್ಯವಾದ. ನೋಡಿ ಈಗ ರಿಲೀಸ್ ಪಾರ್ಟಿಗೆ ಬಂದಿದ್ದೀವಿ. ಇದು ಬಂದ್ಬಿಟ್ಟು ರಿಲೀಸ್ ಪಾರ್ಟ್ ಹೊಸದಾಗಿ ಬಂದಿದ್ದು. ನೋಡಿ ನಮ್ಮ ಡ್ಯಾಮ್ ನೀರು ಹೆಂಗೆ ಕಾಣ್ತಾ ಇದೆ ನೋಡಿ, ಇಲ್ಲಿ ನೋಡಿ ಹಂಗೆ ನೋಡ್ತಾರ ರೀ. ಈಗ ರಿಲೀಸ್ ಮಾಡ್ತೀವಿ ನೋಡಿ, ಈಗ ರಿಲೀಸ್. ನೋಡಿದ್ರಲ್ಲ ಪದ್ಧತಿ ಪ್ರಕಾರ ನಾ ಯಾವಾಗಲೂ ರೆಸ್ಕ್ಯೂ ಮಾಡಿದ್ರೆ ಫಸ್ಟ್ ನೀರು ಕುಡಿಸಿ ಬಿಡೋದಂತ ನಿಮ್ಗೆ ಆಲ್ರೆಡಿ ಎಲ್ಲ ಹೇಳಿದ್ದೀನಿ. ಭಾಳ ಸ್ವಲ್ಪ ನೀರು ಕುಡಿಸಿ ರಿಲೀಸ್ ಮಾಡ್ತೀವಿ. ಇಲ್ಲ ಬಿಡ ಕಡಿ ಮಾಡ ನೀರು. ನಾವೇ ನಿನ್ನ ಮೋಸ ಮಾಡಕ್ಕೆ ಬಂದಿಲ್ಲ. ಬೂಸ್ಟ್ ಬೇಕಾ? ಬೂಸ್ಟ್ ತಂದಿಲ್ಲ. ಸೊ ನಮ್ಮ ಹುಡುಗರು ಅವಾಗವಾಗ ಕಾಮಿಡಿ ಮಾಡ್ತಾ ಇರ್ತಾರೆ. ಸೊ ದಯಮಾಡಿ ಬೇಜಾರಾಗಕ್ಕೆ ಹೋಗ್ಬೇಡಿ. ಸೊ ಹಾವಿಗೆ ನೀರಡಿಕೆ ಭಾಳ ಆಗಿದೆ. ಸೊ ಕೂಸ್ತಾ ಇದ್ದೀನಿ, ನೋಡೋಣ ಎಷ್ಟು ನೀರು ಕುಡಿತೇವೆ ಅಂತ. ನೋಡಿ ಈಗ ರಿಲೀಸ್ ಮಾಡ್ತಾ ಇದೀವಿ, ಭಾಳ ಹೊತ್ತು ಕಳ್ಸೋದು ಬೇಡ. ನೋಡಿ ರೆಸ್ಕ್ಯೂ ಮಾಡಿ ರಿಲೀಸ್ ಮಾಡಿ ನೋಡಿದ್ರಿ. ಸ್ಪಾಟ್ನ ತೋರಿಸಿದ್ವಿ, ಲೊಕೇಶನ್ ತೋರಿಸಿದ್ವಿ, ಯಾವ ಅಂತ ತೋರಿಸಿದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.